ಇದು ವೈಬ್ರೇಟ್ ಮಿಷಿನ್, ಅಂದರೆ ಲೆವೆಲ್ ಮಾಡುವಂಥ ಮಿಷಿನ್. ಇದರಲ್ಲಿ ನಮಗೆ ಆಫೀಸ್ ಇಂಜಿನ್ ಇದಾಗುತ್ತೆ, ಫಿಕ್ಸ್ ಅದು ಇಂಜಿನ್, ಅದು ವೈಬ್ರೇಟ್, ಅದು ಮುಂದೆ ಮುಂದೆ ಹೋಗುತ್ತೆ, ಹೋಗುವಾಗ ಮುಂದೆ ಮುಂದೆ ಹೋಗುತ್ತೆ. ಇದು ಕೊಯಮತ್ತೂರಿಂದ ತಮಿಳ್ನಾಡು, ಅದು ಅದು ಇಲ್ಲಿಂದ ನಮ್ಮ ಫ್ಯಾಕ್ಟ್ರಿಯಿಂದ, ಫ್ಯಾಕ್ಟ್ರಿಯಲ್ಲಿ ಬೈಯನವ್ರು ಮಾಡೋದು, ಯು ಪಿ ಅವ್ರು ಮಾಡೋದು, ಅಲ್ಲಿಂದ ಬರೋದು ಫ್ಯಾಕ್ಟ್ರಿಯಲ್ಲಿ. ಇಲ್ಲಿ ಪ್ರೊಟೆಕ್ಷನ್ ಮಾಡೋದು ಹೇಳೋದು ಇದು ವೈಬ್ರೇಟ್ ಮಿಷಿನ್. ಇದು ಲೆವೆಲ್ ಮಾಡ್ಕೊಂಡು ಹೋಗುತ್ತೆ, ಹೊಯ್ಗೆಯನ್ನು ಇದು ಮಾಡುತ್ತೆ, ಎಲ್ಲಿಯನ್ನು ಮತ್ತೆ ಇದ್ರ ಮೇಲೆ ನಾವು ಹೊಡಿತೀವಿ. ಈಗ ಲೆವೆಲ್ ಮಾಡಿದ್ದೇವಲ್ಲ, ಮತ್ತೆ ನಾವು ಲೆವೆಲ್ ಮಾಡ್ಕೊಂಡು ಹೋಗಿ ಅದಕ್ಕೆ ಮಿಷಿನ್ ಹೊಡ್ಕೊಂಡು ಹೋಗ್ತಾ ಇದ್ದಾವೆ. ಒಂದೇ ಲೆಕ್ಕ ಲೆವೆಲ್ ಬರುತ್ತೆ, ಲೆವೆಲ್ ಮಾಡಲಿಕ್ಕೆ ಇದೆ ಕಾಲಿ ಕಟ್ಟಿಂಗ್. ಅದು ಯಾವುದು ಅದೇ ಅದಕ್ಕೆ ಅದು ಅದು ಕಲ್ಲು ಉಂಟಲ್ಲ, ಅದು ಕಲ್ಲು ತೆಗೆದು ಅದಕ್ಕೆ ಇನ್ನು ಜಲ್ಲಿ ಹಾಕಿ ಅದು ಸಹ ಲೆವೆಲ್ ಮಾಡಲಿಕ್ಕೆ ಉಂಟು. ಲೆವೆಲ್ ಮಾಡಿ ಮತ್ತೆ ಇದು ವೈಬ್ರೇಟ್ ಹಾಕ್ತೀವಿ, ಆಗ ಲೆವೆಲ್ ಆಗುತ್ತೆ. ಮತ್ತೆ ಇದು ಕಲ್ಲು ಅನುಕೂಲಿಸ್ತೀವಿ, ಇಂಥ ಪಕ್ಕ ಅನುಕೂಲಿಸ್ತೀವಿ, ಕುದಿಸ್ಮೇಲೆ ಅದರ ಮೇಲೆ ಒಬ್ಬ ಮಿಷಿನ್ ಹೊಡಿತೀವಿ ವೈಬ್ರೇಷನ್, ಆಗ ಲೆವೆಲ್ ಆಗುತ್ತೆ. ಯಾವುದು ಕೊಯಮತ್ತೂರಿಂದ ಕೊಯಮತ್ತೂರು ತಮಿಳ್ನಾಡು, ತಮಿಳ್ನಾಡಿನಿಂದ ಬರೋದು ಅದು ಮಿಷಿನ್. ಬೇರೆ ಯಾರಿಗೆ ಡೌಟ್ಸ್ ಇದೆ? ಡೌಟ್ಸ್ ಇದೆ ಯಾರಿಗಾದ್ರು? ಶ್ರೀಶಾಂತ್ ಯಾರಿಗೆ ಡೌಟ್ಸ್ ಇದೆ ಹೇಳು. ಅದು ಈ ಮಿಷಿನ್ ಸ್ಟಾರ್ಟ್ ಇಲ್ಲಿ ನೋಡು, ಈ ಕಡೆ ಸ್ಟಾರ್ಟ್ ಹೇಗೆ ಮಾಡೋದು ಅಂತ ನೋಡು, ಇಲ್ಲಿ ಬಾ ನೋಡು, ತೋರಿಸ್ತೀವಿ ನೋಡಿ. ಸ್ಟಾರ್ಟ್ ಹೇಗೆ ಮಾಡೋದು ನೋಡಿ, ಮೆಲ್ಲ ಮೆಲ್ಲ ನಮ್ಮ ಶಾಲೆಯಲ್ಲಿ ಈಗ ಇಂಟರ್ಲಾಕ್ ಆಗ್ತಾ ಇದ್ದಾರೆ, ನಿಮ್ಗೆ ಏನಾದ್ರು ಡೌಟ್ಸ್ ಇದೆ ಕ್ಲಿಯರ್ ಆಯ್ತಾ?